ನಿನ್ನನ್ನು ನಾವು ವೀರಾಯುಧು ಹಾಗೆ ಕರೆದ ತಕ್ಷಣ ದೂರ ನಿಂತುಕೊಂಡಿದ್ದಿ, ಅದರಲ್ಲಿ ಮುಖ ಊದಿಸಿಕೊಂಡಿದ್ದಿ. ಮಗು ಮಗು, ನೀನನ್ನು ಸಮಕ್ಷದಲ್ಲಿ ಮಗುವೆ, ಹಾಗಾಗಿ ವೀರವಾದಂತಹ ನೀನು ಏಕಾಂಗಿಯಾಗಿ ಹೋರಾಟ ಕೊಟ್ಟೆ. ನಾನಾದರೂ ಇದುವರೆಗೆ ಹೋರಾಟ ಕೊಟ್ಟದ್ದು ನಿನ್ನ ಬಲದಿಂದ, ನೀವೊಬ್ಬನು ಗೆದ್ದು ಬಂದಿದ್ದಿ ಎನ್ನುವುದರ ಅರ್ಥ ಏನು? ಏಕಾಂಗ ವೀರ. ಹಾಗಾಗಿ ನೀ ಏನಿದ್ದರೂ ನನ್ನ ಕರದಲ್ಲಿ ರಾರಾಜಿಸುವುದೇ ನಿನಗೆ ಭೂಷಣ. ಹಾಗಾಗಿ ಬಾ ಕರೆಯು ಕರೆಯು ಕರೆಯು. Oh,
ಬಾಣವನ್ನು ಇರುವ ದೀರ್ಘದೇಹಿಗಳು ಮತ್ತು ಕೆಟ್ಟವರು ಎನ್ನುವ ಹಾಗೆ ಹುಟ್ಟಿದಂತಹ ಅವರು ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನನ್ನು ಪೀಡಿಸಿದಕ್ಕಾಗಿ ಮುಂದಾದ್ರು. ಆಮೇಲೆ ಆ ಬ್ರಹ್ಮದೇವನ ಮರಿಯನ್ನು ಕೇಳಿ ಆದಿಮಾಲೆಯು ನನ್ನನ್ನು ನಿನ್ನ ಕರೆಗಳಲ್ಲಿ ಇಟ್ಟಿರುವುದು ಹೋರಾಟವಾದಕ್ಕೆ ಬೇಕಾಗಿ ನೀನು ಹೋದೆ. ಎಷ್ಟು ಸಾವಿರ ವರ್ಷ? 5000 ವರ್ಷ. ಪರಿಣಾಮ ಏನಾಯ್ತು? ಸೋಲು ಗೆಲುವು ನಿರ್ಣಯ ಆಗಲಿಲ್ಲ. ಆದ್ರೂ ಸೋತೆ. ಅವರನ್ನು ಕೊಂದದ್ದು ಯಾರು? ಅವರ ವಧೆಗೆ ಕಾರಣನಾದವನಾಗಿದ್ದೇನೆ. ಆದರೂ ಅಲ್ಲಿಯೂ ಕೂಡ ಹೆಸರು ಬಂದದ್ದು ನಿನಗೆ ಮಧುಸೂದನ ಕೈತಭಾರಿ ಬಿರುದನ್ನು ಪಡೆದವನು ನಿಜ. ಬಿಡೋಣ ವಿಚಾರ. ಆಮೇಲೆ ಆಗ ನಡೆದಂತಹ ಈ ಹಿಂದೆ ನಡೆದಂತಹ ಪ್ರಕರಣ ಹತ್ತು ಹಲವಾರು ರೂಪಗಳನ್ನು ದಾಡಿದವನಿಗೆ ನಿಜ. ಪ್ರತಿಯೊಂದು ಕ್ಷಣದಲ್ಲಿಯೂ ನಿನಗೆ ಸಹಾಯಕನಾಗಿ ಇದ್ದವ ನಾನು. ಎಲ್ಲರನ್ನೂ ಕೂಡ ಕೊಲ್ಲುವಲ್ಲಿ ಸಮರ್ಥನಾದವ ಮುಂದುವರಿದವ ಜೈ ಸುದರ್ಶನ. ಆದ್ರೆ ಏನಾಗಿ ಹೋಯ್ತು? ಹೆಸರು ನಿನಗೆ ನನಗೇ ಇಲ್ಲ. ಎಷ್ಟು ಕೆಲಸ ಮಾಡಿದ್ರು ಕೂಡ ಧರ್ಮಕ್ಕೆ ನನ್ನನ್ನು ದುಡಿಸಿದೆ. ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಹೆಸರು ಬಿರುದನ್ನು ಪಡೆದವನೇ ರೀತಿ ಒಟ್ಟು ಕೊಡ್ತೇನೆ. ಎಲ್ಲಿಗೆ ಕೊಡ್ತೇನೆ? ಕೊಡ್ತೀನಿ ಕಾಯುತ್ತಾ ಕೂತ್ರೆ ಇದು ಸಿಗುವ ಲಕ್ಷಣ ಕಾಣುತ್ತಿಲ್ಲ. ಬಿಡು, ಈಗ ನಡೆದಂತಹ ಪ್ರಕರಣ ಶತ್ರುಘ್ನ ಸೂರ್ಯನನ್ನು ಕೊಲ್ಲುವುದಕ್ಕಾಗಿ ಹೋದೆ. ಬಿಲ್ಲು ಎಲ್ಲಿ ಹೋಯ್ತು? ಬಿಲ್ಲು ಫಲಕಾರಿ ಆಗಲಿಲ್ಲ. ಇಂಥ ಬಿಲ್ಲು ಹೋಯ್ತು. ಆಮೇಲೆ ಈ ವೈಕುಂಠಲಾಗಿನ ಮರ್ಯಾದೆಯನ್ನು ಉಳಿಸಬೇಕಾದ್ದು ಸುದರ್ಶನದಂತಹ ನನ್ನ ಕರ್ತವ್ಯ. ನಿನಗೆ ಹೆಸರು ಬರುದಲ್ಲ, ಸುದರ್ಶನದಂತಹ ಪರಾಕ್ರಮ ಇದ್ದು ಈಗಾಯ್ತಲ್ಲ, ನನ್ನ ಮರ್ಯಾದೆ ಹೋಗುವುದು. ಹಾಗಾಗಿ ವೈಕುಂಠಲಾಗದ ಮರ್ಯಾದೆ ಉಳಿಸಿದಕ್ಕೆ ಆ ಶತ್ರುಘ್ನ ಬಂದವ ಈ ಸುದರ್ಶನ. ಹಾಗಾಗಿ ಏನಿದ್ರು ಕೂಡ ಇದು ಸುದರ್ಶನ ವಿಜಯ. ಇಷ್ಟರ ತನಕ ನಡೆದದ್ದು ಬಿಡೋಣ. ಇವತ್ತೊಂದು ನಾನು ಕಡೆ ನಿರ್ಧಾರವನ್ನು ಕೈಗೊಂಡಿದ್ದೇನೆ. ಇನ್ನು ಮುಂದೆ ಏನಿದ್ದರೂ ಕೂಡ ಈ ವೈಕುಂಠ ನನಗೆ ಅಗತ್ಯವಿಲ್ಲ. ನಿನ್ನ ಮಾತನ್ನು ಕೇಳುವ ವ್ಯವಸ್ಥೆ ತಾಳ್ಮೆ ನನಗಿಲ್ಲ. ಇನ್ನು ಮುಂದಕ್ಕೆ ಏನಿದ್ದರೂ ಕೂಡ ಸುದರ್ಶನ ಸುದರ್ಶನ ಹರಿಯು ಹರಿ ನೀನು ನೀನೆ ನಾನು